ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಏನೋ ಇಷ್ಟೊತ್ತು ಸವಿಸ್ತಾರವಾಗಿ ಮಹಾ ಪ್ರಧಾನ ಕಾರ್ಯದರ್ಶಿಗಳು ತಮ್ಮ ಮುಂದೆ ಇಟ್ಟಂತ ವಿಚಾರ ಜಯ ಕರ್ನಾಟಕ ಜನಪರ ವೇದಿಕೆಯ ಯುವ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ಕನ್ನಡ ನಾಡಿನ ಜಲ ನೆಲ ಭಾಷೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಉಂಟಾದಾಗ ಜೈ ಕರ್ನಾಟಕ ಜನಪರ ವೇದಿಕೆ ಯಾವತ್ತೂ ಸುಮ್ಮನೆ ಕೂರದೆ ಜನಪರವಾದಂತ ಕೆಲಸಗಳನ್ನು ಮಾಡುತ್ತಾ ಏನೋ ಬೆಳಗಾವಿ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ವಿಷಯ ಏನಪ್ಪ ಅಂದ್ರೆ ಕನ್ನಡಾಂಬೆಯ ಬಾವುಟವನ್ನು ಸುಟ್ಟು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ದೇಶಭಕ್ತರ ಪ್ರತಿಮೆಗೆ ಅವಮಾನ ಮಾಡಿರುವ ಕಿಡಿಗೇಡಿಗಳ ವಿಚಾರವನ್ನು ಕರ್ನಾಟಕದಿಂದ ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ಸರ್ವ ಪಕ್ಷದ ಸಂಸದರೆಲ್ಲರೂ ಒಂದಾಗಿ ಈ ವಿಚಾರವಾಗಿ ಕೇಂದ್ರ ಸಂಸತ್ತಿನಲ್ಲಿ ನಡೆಯುವ ಜಂಟಿ ಅಧಿವೇಶನದಲ್ಲಿ ಕರ್ನಾಟಕ ಜನತೆಯ ಪರವಾಗಿ ಕನ್ನಡ ಶಾಲನ್ನು ಧರಿಸಿ ಈ ವಿಚಾರವನ್ನು ಮಂಡಿಸಿ ಇನ್ನು ಮುಂದೆ ಯಾವುದೇ ಐತರಕರ ಘಟನೆಗಳು ನಡೆಯದ ಹಾಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುವಂತೆ ರಾಜ್ಯದ ಎಲ್ಲ 11 ರಾಜ್ಯಸಭಾ ಸದಸ್ಯರಿಗೆ ಮತ್ತು 28 ಲೋಕಸಭಾ ಸದಸ್ಯರಿಗೆ ಕನ್ನಡಿಗರ ಪರವಾಗಿ ಧ್ವನಿಯೆತ್ತಬೇಕು ಎಂದು ಒತ್ತಾಯಿಸಿ ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯ ಮನವಿ ವಿಚಾರವಾಗಿರುತ್ತದೆ ಸ್ನೇಹಿತರೆ ಭ್ರಷ್ಟರ ಮುಕ್ತ ಸಮಾಜ ನಿರ್ಮಾಣದ ಗುರಿಯ ಆಶಯವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಕೆಲಸಗಳನ್ನು ಮಾಡುತ್ತಾ ಬಂದಿರುತ್ತದೆ ಈ ಮೂಲಕ ತಮ್ಮಲ್ಲಿ ತಿಳಿಸೋದೇನೆಂದರೆ ದಿನಾಂಕ 15/12/2021 ರ ಮಂಗಳವಾರ ಮಹಾರಾಷ್ಟ್ರದ ಕೊಲ್ಲಾಪುರ ಕರ್ನಾಟಕದ ಕನ್ನಡ ಬಾವುಟವನ್ನು ಸುಟ್ಟು ಹಾಕಿ ಶಿವಸೇನೆ ಮತ್ತು ಎಂಎಸ್ ನ ಸಂಘಟನೆಯ ಹೆಸರಿನಲ್ಲಿ ಪುಂಡಾಟಿಕೆ ಮೆರೆದಿರುವ ಕೆಲವು ಕಿಡಿಗೇಡಿಗಳ ನಡೆಯನ್ನು ಖಂಡಿಸುತ್ತಾ ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಪದೇ ಪದೇ ಕೆಣಕಿ ದೌರ್ಜನ್ಯವೆಸಗುವ ಮೂಲಕ ಕರ್ನಾಟಕದ ಮತ್ತು ಕನ್ನಡಿಗರ ಸ್ವಾಭಿಮಾನ ಕೆಣಕುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಭಾಷೆಯ ವಿಷಯದಲ್ಲಿ ಭಾವನೆ ಕೆರೆಸುವ ಮೂಲಕ ಕನ್ನಡಿಗರ ಕೆಚ್ಚೆದೆಯನ್ನು ಬಡಿದೆಬ್ಬಿಸುವಂತೆ ಮಾಡಿದ್ದಾರೆ ನಂತರ 17/12/2021 ರಂದು ಗುರುವಾರ ತಡರಾತ್ರಿ ಬೆಳಗಾವಿಯಲ್ಲಿ ಕನ್ನಡಿಗರ ಹೆಮ್ಮೆಯ ಸಂಗೊಳ್ಳಿ ರಾಯಣ್ಣ ಹಾಗೂ ಹಲವು ದೇಶಭಕ್ತರ ಪ್ರತಿಮೆ ಆಳು ಮಾಡಿರುವುದನ್ನು ಖಂಡಿಸಿ ಕರ್ನಾಟಕದಿಂದ 11 ರಾಜ್ಯಸಭಾ ಸದಸ್ಯರು 28 ಲೋಕಸಭಾ ಸದಸ್ಯರಿದ್ದು ಆದರೆ ಯಾರೊಬ್ಬರೂ ಈ ಮೇಲಿನ ಪ್ರಕರಣದ ಬಗ್ಗೆ ಚಕಾರವೆತ್ತಿಲ್ಲ ಆದ ಕಾರಣ ಇನ್ನು ಮುಂದೆಯಾದರೂ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವ ದೃಷ್ಟಿಯಿಂದ ಕನ್ನಡಿಗರ ಋಣ ತೀರಿಸಲು ಹಾಗೂ ನಾಡಿನ ಜನತೆ ನಿಮ್ಮನ್ನು ಕನ್ನಡಿಗರ ವಿರೋಧಿಗಳೆಂದು ತಿಳಿಸುವ ಮುನ್ನ ಕೇಂದ್ರ ಸಂಸತ್ತಿನಲ್ಲಿ ದಿನಾಂಕ 31/1/2022 ರಿಂದ ಪ್ರಾರಂಭವಾಗುವ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಕರ್ನಾಟಕದ ರಾಜ್ಯಸಭಾ ಮತ್ತು ಲೋಕಸಭೆಯ ಸರ್ವಪಕ್ಷದ ಸದಸ್ಯರೆಲ್ಲರೂ ಒಂದಾಗಿ ಕನ್ನಡದ ಶಾಲನ್ನು ಧರಿಸಿಕೊಂಡು ಸಂಸತ್ತಿನಲ್ಲಿ ಕನ್ನಡ ಪರವಾಗಿ ಧ್ವನಿ ಎತ್ತಿ ಕೇಂದ್ರದ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಬೇಕೆಂದು ಒತ್ತಾಯಿಸಬೇಕಾಗುತ್ತದೆ ಬೆಳಗಾವಿಯಲ್ಲಿ ಪ್ರಕ್ಷುಬ್ಧತೆ ಸೃಷ್ಟಿಸಿ ಭಾಷೆಯ ವೈಷಮ್ಯ ಹೆಚ್ಚಿಸಿ ಎರಡೂ ರಾಜ್ಯಗಳ ಮಧ್ಯದಲ್ಲಿ ಸಹೋದರರಂತೆ ಇರುವ ನಮ್ಮಲ್ಲಿ ಕನ್ನಡ ನಾಡಿನ ವಿಷಯವಾಗಿ ವಿಷಬೀಜ ಬಿತ್ತಿ ದೇಶ ಮತ್ತು ರಾಜ್ಯವನ್ನು ಒಡೆದು ಸುಖಾಸಮ್ಮನೆ ಗಲಭೆ ಸೃಷ್ಟಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣಕರ್ತರಾಗುವ ಇಂತಹ ನೀಚರನ್ನು ಸದೆಬಡೆದು ದೇಶದ್ರೋಹಿಗಳ ಕಾಯ್ದೆಯಡಿಯಲ್ಲಿ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಿ ದೇಶದ ಸಂವಿಧಾನ ವಿರುದ್ಧವಾಗಿ ಇರುವ ಇಂತಹ ನೀಚ ಕೃತ್ಯಗಳನ್ನು ನಡೆಸುವ ಸಂಘ ಸಂಸ್ಥೆಗಳನ್ನು ನಿಷೇಧಿಸಿ ಇನ್ ಮುಂದೆ ಕಿಡಿಗೇಡಿಗಳು ಇಂತಹ ನೀಚ ಕೃತ್ಯಗಳನ್ನು ನಡೆಸದಿರಲು ಭಯ ಹುಟ್ಟಿಸುವಂತ ಕಠಿಣ ಕ್ರಮವನ್ನು ಜರುಗಿಸಿ ಮುಂದಿನ ದಿನಗಳಲ್ಲಿ ಮಾನದಂಡವಾಗಿ ಉಳಿಯುವಂತ ನಿರ್ಧಾರವನ್ನು ಕೈಗೊಂಡು ಇಂತಹ ಪ್ರಕರಣಗಳನ್ನು ಭೇದಿಸಲು ವಿಶೇಷ ತನಿಖಾಧಿಕಾರಿಗಳ ತಂಡವನ್ನು ರಚಿಸಿ ತ್ವರಿತ ನ್ಯಾಯಾಲಯಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತ್ವರಿತಗಳಲ್ಲಿ ಇಂತಹ ಪ್ರಕರಣಗಳನ್ನು ವಿಚಾರಣೆಯನ್ನು ನಡೆಸಬೇಕು ಹಾಗೂ ದೇಶಕ್ಕಾಗಿ ಹೋರಾಡಿರುವ ವೀರ ಪ್ರತಿಮೆಗಳನ್ನು ಸ್ಥಾಪಿಸಿರುವ ಜಾಗಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ರಕ್ಷಣೆ ಮಾಡುವ ಜವಾಬ್ದಾರಿಯ ಜೊತೆಗೆ ದೇಶದ ವಿವಿಧೆಡೆ ಭಾಗದಲ್ಲಿ ನೆಲೆಸಿರುವ
ಕನ್ನಡಿಗರಿಗೆ ರಕ್ಷಣೆ ನೀಡಬೇಕು ಕರ್ನಾಟಕ ಜನತೆಯ ಪರವಾಗಿ ಒತ್ತಾಯಿಸಬೇಕು ನಮ್ಮ ಜೈ ಕರ್ನಾಟಕ ಒತ್ತಾಯಿಸಬೇಕೆಂದು ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ಕರ್ನಾಟಕದ ಎಲ್ಲ 11 ರಾಜ್ಯಸಭಾ ಸದಸ್ಯರಿಗೆ ಮತ್ತು 28 ಲೋಕಸಭಾ ಸದಸ್ಯರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಎಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗವಾಗಿ ಸಮಾಜದ ಒಳಿತು ಕೆಡುಕುಗಳನ್ನು ಎತ್ತಿ ಹಿಡಿಯುವ ಸಮಾಜದ ಸ್ವಾಸ್ಥ್ಯ ಕಾಪಾಡುತ್ತಿರುವ ಪತ್ರಿಕೋದ್ಯಮಗಳನ್ನು ತಮ್ಮ ಗಮನಕ್ಕೆ ಕೂಡ ತರುತ್ತಿದ್ದೇವೆ ದಯಮಾಡಿ ಏನು 28 ಜನ ಲೋಕಸಭಾ ಸದಸ್ಯರು 11 ಜನ ರಾಜ್ಯಸಭಾ ಸದಸ್ಯರು ಕೂಡ ಲಕ್ಷಾಂತರ ಜನ ಕನ್ನಡಿಗರು ಅವರಿಗೆ ವೋಟ್ ಹಾಕಿ ಜನ ಪ್ರತಿನಿಧಿಗಳನ್ನಾಗಿ ಸಂಸದನಿಗೆ ಕಳಿಸಿರ್ತಾರೆ ಕನ್ನಡ ಪರ ಹೋರಾಟಗಾರರು ಬೀದಿಗೆ ಇಳಿದು ಹೋರಾಟ ಮಾಡುತ್ತಿದ್ದಾರೆ ನಮ್ಮದು ಒಂದು ಬಾಟ ಸುತ್ತಿದ್ದಾರೆ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇದ್ದು ನಾವೆಲ್ಲಾನು ಅದಕ್ಕೆ ಏನಾದರೂ ಒಂದು ಚಿತ್ರಣೆಯಾಗಿ ಕೆಲಸ ಮಾಡಬೇಕು ಅಂತ ಭಾವನೆ ಇಟ್ಟುಕೊಂಡು ಎಷ್ಟೋ ಜನ ಕನ್ನಡ ಪರ ಸಂಘಟನೆಗಳು ರೋಡಿಗೆ ಬಂದು ಹೋರಾಟ ಮಾಡುತ್ತಿದ್ದಾರೆ ಇವತ್ತು ಗೊತ್ತಿದ್ರು ಕಣ್ಮುಚ್ಚಿಕೊಂಡು ವಿಧಾನಸಭಾ ಸದಸ್ಯರು ಇರಬಹುದು ಸಂಸದಿನಲ್ಲಿ ಇರಬಹುದು ಯಾರು ಕೂಡ ಚಕಾರ ಎತ್ತಾ ಇಲ್ಲ ಯಾಕೆ ಸ್ವಾಮಿ ವೋಟ್ ಹಾಕಿಲ್ವಾ ಜನ ನಿಮ್ಮನ್ನು ಗೆಲ್ಸಿ ಕಳಿಸಿರೋದು ಯಾವ ಉದ್ದೇಶಕ್ಕೆ ದಯವಿಟ್ಟು ಸಾರ್ವಜನಿಕರ ಪ್ರತಿನಿಧಿಗಳಾಗಿ ಸಂಸದನಲ್ಲಿ ತಾವು 31 ತಾರೀಕು ಏನು ಬರ್ತಾ ಇದೆ ಜಂಟಿ ಅಧಿವೇಶನ ಆ ಅಧಿವೇಶನದಲ್ಲಿ ತಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಒಗ್ಗೂಡಿ ನಾವು ಕರ್ನಾಟಕದ ಜನ ಕರ್ನಾಟಕದ ಕನ್ನಡ ಬಾವುಟವನ್ನ ಸುಟ್ಟಿರೋದನ್ನ ವಿಚಾರವಾಗಿ ತಾವುಗಳೆಲ್ಲ ಧ್ವನಿ ಎತ್ತಿ ಒಟ್ಟಾಗಿ ಒಂದು ಮಾತನಾಡಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ತ್ವರಿತ ನ್ಯಾಯಾಲಯ ಅಂತ ಹೇಳಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ತೆರವುಗೊಳಿಸಿ ವಿಶೇಷವಾದಂತ ಒಂದು ತಂಡನ ರಚಿಸಿ ಈ ಕೂಡಲೇ ಆ ಒಂದು ಏನೋ ಪುಂಡಾಟಿಕೆ ಮರೆದಿದ್ದಾರೆ ಅವರ ವಿರುದ್ಧವಾಗಿ ಕಠಿಣವಾದ ಒಂದು ಕಾನೂನು ಕ್ರಮವನ್ನು ತರಬೇಕಾಗುತ್ತದೆ ಅಂತ ಹೇಳ್ತಾ ತಾವುಗಳೆಲ್ಲನೂ ಏನು ಮಾಧ್ಯಮ ಮಿತ್ರ ಇರ್ತೀರಾ ಈ ತರ ಒಳ್ಳೆ ವಿಚಾರನ ಅತಿ ಹೆಚ್ಚಿನ ರೀತಿಯಲ್ಲಿ ತೋರಿಸಿ ಅದಕ್ಕೆ ಒಂದು ಕೊನೆ ಕಾಣಿಸುವಂತ ಕೆಲಸನ ತಾವುಗಳೆಲ್ಲ ಮಾಡಬೇಕಂತ ಅಂತ ಹೇಳಿ ಕೇಳ್ತಾ ನಾನು ಬೆಂಗಳೂರು ಜಿಲ್ಲಾಧ್ಯಕ್ಷರು ಜೆ ಶ್ರೀನಿವಾಸ್ ಅಂತ ಹೆಸರು ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ.